ಇಲ್ಲಿ ಹಾ ಸೆಕ್ಷುಯಲ್ ರೀಪ್ರೊಡಕ್ಷನ್, ಸೆಕ್ಷುಯಲ್ ಅಂತ ಬಂತು ಅಥವಾ ರೀಪ್ರೊಡಕ್ಷನ್ ಬಂತು ಅಂದ್ರೆ ನಾವು ಮಾತಾಡೋದು ಯಾವ ಪಾರ್ಟ್? ಫ್ಲವರ್ದು. ಯಾಕೆ ಅಂದ್ರೆ ಫ್ಲವರ್ ಅಲ್ಲೇ ಮೇಲ್ ಫೀಮೇಲ್ ಗ್ಯಾಮೆಟ್ಸ್ ಇರೋದು. ಸೊ ಮೇಲ್ ಗ್ಯಾಮೆಟ್ ಅಂತ ಅಂದ್ರೆ ಆಂಡ್ರೀಷಿಯಂ ಅಥವಾ ಮೇಲ್ ಪಾರ್ಟ್. ಫ್ಲವರ್ ಅಲ್ಲಿ ಮೇಲ್ಗೆ ನಾವು ಆಂಡ್ರೀಷಿಯಂ ಅಂತ ಕರಿತೀವಿ, ಫೀಮೇಲ್ಗೆ ಗೈನೀಷಿಯಂ ಅಂತ ಕರಿತೀವಿ. ಆಯ್ತಾ? ಆಂಡ್ರಿಯೋಷಿಯಂ ಯಾಕೆ ಅಂತ ಅಂದ್ರೆ ಅಲ್ಲಿ ಆಂಥರ್ ಇರುತ್ತೆ. ಓಕೆನಾ? ಸೊ ಆಂಥರ್ ಮತ್ತೆ ಅದರದ್ದು ಫಿಲಮೆಂಟ್ ಎರಡೂ ಸೇರಿದ್ರೆ ಎಲ್ಲಿ ಇದು ಆಂಥರ್ ಮತ್ತೆ ಅದರದ್ದು ಫಿಲಮೆಂಟ್ ಎರಡೂ ಸೇರಿದ್ರೆ ನಾವು ಅದನ್ನ ಸ್ಟೇಮೆನ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಮೇಲ್ದ ಪಾರ್ಟ್ ಆಯ್ತು. ನೆಕ್ಸ್ಟ್ ಫೀಮೇಲ್ ಪಾರ್ಟ್ ಏನು? ಫ್ಲವರ್ ಅಲ್ಲಿ ಒಂದು ಸ್ಟಿಗ್ಮಾ ಬರುತ್ತೆ. ಸ್ಟೈಲ್ ಓವರಿ ಓವ್ಯೂಲ್ಸ್. ಇದು ಸ್ಟಿಗ್ಮಾ, ಇದು ಸ್ಟೈಲ್, ಇದು ಓವರಿ, ಮತ್ತೆ ಒಳಗಡೆ ಬರೋದು ಓವ್ಯೂಲ್ಸ್. ಓವ್ಯೂಲ್ಸ್ ಅಂದ್ರೆ ಸೀಡ್ಸ್ ಫಾರ್ಮ್ ಆಗತ್ತಲ್ಲ ಅದು. ಸೊ ಇದಿಷ್ಟು ಫೀಮೇಲ್ದು ಗೈನೇಷಿಯಂ ಪಾರ್ಟ್. ಸೊ ಈ ಪೂರ್ತಿ ಇದೆಲ್ವಾ, ಇದನ್ನ ನಾವೇನಂತ ಕರಿತೀವಿ? ಕಾರ್ಪಲ್ ಆರ್ ಪಿಸ್ಟಲ್. ಕಾರ್ಪಲ್ ಅಂತನಾದ್ರೂ ಕರಿಬಹುದು, ಪಿಸ್ಟಲ್ ಅಂತನಾದ್ರೂ ಕರಿಬಹುದು. ಇಲ್ಲಿ ಇದೆರಡು ಸೇರಿದ್ರೆ ಸ್ಟೇಮನ್ ಅಂತ ಕರಿತೀವಿ, ಇಲ್ಲಿ ಪೂರ್ತಿ ಇದನ್ ಸೇರಿದ್ರೆ ನಾವು ಕಾರ್ಪಲ್ ಅಥವಾ ಪಿಸ್ಟಲ್ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ಗೊತ್ತಾಯ್ತಾ? ಸ್ಟಿಗ್ಮಾ, ಸ್ಟೈಲ್, ಓವರಿ, ಓವ್ಯೂಲ್ಸ್, ಗೈನೇಷಿಯಂ ಬರುತ್ತೆ, ಫಿಲಮೆಂಟು, ಆಂಥರು, ಸ್ಟೇಮನ್ ಬರುತ್ತೆ ಅಂದ್ರೆ ಆಂಡ್ರೀಷಿಯಂಗೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಫ್ಲವರ್ ಅಲ್ಲಿ, ಫ್ಲವರ್ ಅಲ್ಲಿ ಕೇಲಿಕ್ಸು, ಕೊರೋಲಾ, ಮತ್ತೆ ಆಂಡ್ರೀಷಮು, ಗೈನೀಷಮ್, ನಾಲ್ಕ್ ಪಾರ್ಟ್ ಬರುತ್ತೆ. ಯಾವ ಫ್ಲವರು? ಬೈಸೆಕ್ಷಲ್, ಎಸೆಕ್ಷಲ್? ಬೈಸೆಕ್ಷಲ್. ಬೈಸೆಕ್ಷಲ್ ಯಾಕೆ ಅಂದ್ರೆ ಎರಡೂ ಸೆಕ್ಸಸ್ ಒಂದೇ ಫ್ಲವರ್ ಅಲ್ಲಿ ಇದ್ರೆ ಈ ನಾಲ್ಕು ಪಾರ್ಟ್ ಬರುತ್ತೆ. ಬರೀ ಯೂನಿಸೆಕ್ಷಲ್ ಇದ್ರೆ ಕೇಲಿಕ್ಸು, ಕೊರೋಲಾ, ಆಂಡ್ರೀಷಮ್ ಇರುತ್ತೆ, ಇಲ್ಲಾಂದ್ರೆ ಕೇಲಿಕ್ಸು, ಕೊರೋಲಾ, ಗೈನೀಷಮ್ ಅಂತ ಇರುತ್ತೆ. ಸೊ ಕೇಲಿಕ್ಸ್ ಅಂದ್ರೆ ಏನು? ಅದರದ್ದು ಪೆಟಲ್ಸ್. ಕೊರೋಲಾ ಅಂದ್ರೇನು? ಸೆಪಲ್ಸ್, ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕದಾಗಿ ಗ್ರೀನ್ ಕಲರ್ ಲೀಫ್ ಬರುತ್ತಲ್ವಾ ಅದು. ಸೊ ಪೆಟಲ್ಸು, ಸೆಪಲ್ಸ್, ಮತ್ತೆ ಅದರದ್ದು ಯಾವುದು ರೀಪ್ರೊಡಕ್ಟಿವ್ ಪಾರ್ಟ್ಸ್, ಇದಿಷ್ಟು ಸೇರಿದ್ರೆ ಒಂದು ಫ್ಲವರ್ ಆಗುತ್ತೆ. ಅಂದ್ರೆ ಟಿಪಿಕಲ್ ಫ್ಲವರ್. ಟಿಪಿಕಲ್ ಫ್ಲವರ್ ಅಂದ್ರೆ ನಾವು ಎಕ್ಸಾಂಪಲ್ ತಗೊಳ್ಳೋದು ಹೈಬಿಸ್ಕಸ್. ಯಾಕೆ ಹೈಬಿಸ್ಕಸ್? ಅದು ಬೈಸೆಕ್ಷುಯಲ್ ಫ್ಲವರ್, ಅಂದ್ರೆ ಎರಡು ಸೆಕ್ಸಸ್ ಒಂದರಲ್ಲೇ ಇರುತ್ತೆ. ಓಕೆನಾ? ಇದಿಷ್ಟ ಆಯ್ತು. ನೆಕ್ಸ್ಟ್ ಈ ಕಡೆಗೆ ಬರೋಣ. ಮೆಗಾಸ್ಪೋರ್. ಇದು ಓವ್ಯುಲ್. ಓವ್ಯುಲ್ ಅಲ್ಲಿ ಇದ್ರ ಹೆಸರೇನು? ಫಿಲಮ್. ಫಿಲಮ್. ಇದು ಫುನಿಕಲ್. ಫುನಿಕಲ್. ಇದು ಏನಿದು? ಏನಾ? ಇಂಟಿಗ್ರಮೆಂಟ್ಸ್. ಇನ್ನರ್ ಇಂಟಿಗ್ರಮೆಂಟ್, ಇನ್ನರ್, ಔಟರ್, ಔಟರ್ ಇಂಟಿಗ್ರಮೆಂಟ್, ಆಮೇಲೆ ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಲ್ಲ, ನ್ಯೂಸೆಲಸ್. 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 ಮೈಕ್ರೋಪೈಲ್. ಅದು ಒಳಗಡೆ, ಒಳಗಡೆ ಡ್ರಾ ಮಾಡ್ಲ ತಡಿ, ಇದನ್ ಫಸ್ಟ್ ಮುಗಿಸ್ಕೊಬಿಡೋಣ. ನ್ಯೂಸ್, ಸಾರಿ, ಔಟರ್ ಇಲ್ವಾ? ಯಾವ್ದಪ್ಪ ಇದೆ? ಇದು ಔಟರ್. ಔಟರ್, ಇದು ಔಟರ್ ಇಂಟಿಗ್ರಮೆಂಟ್, ಇದು ಇನ್ನರ್ ಇಂಟಿಗ್ರಮೆಂಟ್, ಎರಡು ಇಂಟಿಗ್ರಮೆಂಟ್ಸ್. ಆಯ್ತಾ? ಇದು ನ್ಯೂಸಿಲಸ್. ಇಲ್ಲಿ ಆಚೆ ಜಾಗ ಇದೆ ಅಲ್ವಾ, ಇದು ನ್ಯೂಸಿಲಸ್. ಇದು ಎಂಬ್ರಿಯೋ ಸ್ಯಾಕ್. ಓಕೆನಾ? ಇಲ್ಲಿ ಎಂಬ್ರಿಯೋ ಸ್ಯಾಕ್, ಇಲ್ಲಿ ತನಕ ಗೊತ್ತಾಯ್ತಲ್ವಾ? ಇದೇನಿದು? ಓವ್ಯೂಲ್ ಡಯಾಗ್ರಾಮ್. ಸೊ ಓವ್ಯೂಲ್ ಡಯಾಗ್ರಾಮ್ ಅಲ್ಲಿ ಇಷ್ಟು ಪಾರ್ಟ್ಸ್ ಗಳಿದಾವೆ. ಈಗ ನೆಕ್ಸ್ಟ್ ನಾನು ಇದನ್ ಮಾಡ್ತೀನಿ. ಯಾವುದು? ಎಂಬ್ರಿಯೋ ಸ್ಯಾಕ್. ಇಲ್ಲಿ ಇದೆಲ್ವಾ ಒಳಗಡೆ ಎಂಬ್ರಿಯೋ ಸ್ಯಾಕ್, ಇದ್ರದ್ದು ಡಯಾಗ್ರಾಮ್ ಕೊಡ್ತೀನಿ. ಸೊ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಇದು, ಇಲ್ಲೇನಾಗತ್ತೆ, ಇಲ್ಲಿ ಮೂರ್ ಸೆಲ್ ಇರುತ್ತೆ ಮೇಲ್ಗಡೆ. ನಾವು ಅದನ್ನ ಆಂಟಿಪೊಡಾಲ್ಸ್ ಅಂತ ಕರಿತೀವಿ. ಕೆಳಗಡೆ ಮೇಲ್ಗಡೆ ಬರೋದು ಸಿನರ್ಜಿಟ್ಸ್. ಕರೆಕ್ಟ್. ಇಲ್ಲಿ ಕೆಳಗಡೆ ಮೂರ್ ಬರುತ್ತೆ. ಮೂರು ಅಂತ ಅಂದ್ರೇನು? ಮುಂದ್ಗಡೆ ಎರಡು, ಹಿಂದ್ಗಡೆ ಒಂದು. ಹೆಂಗ್ ಬರುತ್ತೆ ಅಂದ್ರೆ ತ್ರೀ ಡೈಮೆನ್ಷನ್ ಶೇಪ್. ಮೂರು ಕಡ್ಡಿಗಳನ್ನ ನೀವು ಏನೋ ಫಿಂಗರ್ ಟಿಪ್ ಅಲ್ಲಿ ಇಟ್ಕೊಳ್ತೀರಾ ಅಂದ್ರೆ ಹೆಂಗ್ ಕಾಣತ್ತೆ ಹಂಗೆ. ಸೊ ಈ ಕಡೆಯಿಂದ ನೋಡಿದ್ರೆ ಇದು ಫ್ರಂಟ್ ಕಾಣತ್ತೆ, ರೈಟ್ ಇಂದ ನೋಡಿದ್ರೆ ಇದು ಫ್ರಂಟ್ ಕಾಣತ್ತೆ, ಹಿಂದ್ಗಡೆಯಿಂದ ನೋಡಿದ್ರೆ ಇದು ಫ್ರಂಟ್ ಕಾಣುತ್ತೆ, ಆತರ. ಸೊ ಮೂರ್ ಕಾಣತ್ತೆ. ಮತ್ ನಾವು 2D ಅಲ್ಲಿ ಡಯಾಗ್ರಾಮ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ? ಮುಂದ್ಗಡೆ ಈ ಎರಡು ಸಿನರ್ಜಿಸ್ ನ ಡ್ರಾ ಮಾಡ್ತೀವಿ, ಇದು ಎಗ್ ಅಂತ ಡ್ರಾ ಮಾಡ್ತೀವಿ. ಓಕೆನಾ? ಸೊ ಇದು ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್. ಇದು ಆಂಟಿಪೊಡಾಲ್ಸ್, ಆಯ್ತಾ, ಇದು ಎಗ್, ಇದು ಸಿನರ್ಗಿಟ್ಸ್. ಇಲ್ಲಿ ಸಿನರ್ಗಿಟ್ಸ್ ಅಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ.
ಇದನ್ನ ನಾವು ಏನಂತೀವಿ ಏನಂತೀವಿ ಮೈಕ್ರೋಪೈಲ್ ಇಲ್ಲ ಫಿಲಿಫಾರ್ಮ್ ಅಪ್ಯಾರಿಟಸ್ ಅಂತ ಕರಿತೀವಿ ಫಿಲಿಫಾರ್ಮ್ ಅಪ್ಯಾರಿಟಸ್ ಆಯ್ತಾ ಇವಾಗ ಈ ಎಂಡನ್ನ ನಾವು ಯಾವ ಎಂಡು ಇಲ್ಲಿ ಓಪನ್ ಇದೆ ಅಲ್ವಾ ಈ ಓಪನ್ ಇರೋ ಎಂಡನ್ನ ನಾವು ಮೈಕ್ರೋಪೈಲಾರ್ ಎಂಡ್ ಅಂತ ಕರಿತೀವಿ ಇಲ್ಲಿ ಈ ತರ ಬಲ್ಜ್ಡ್ ಶೇಪ್ ಬರುತ್ತಲ್ವಾ ಇದನ್ನ ನಾವು ಚಲಾಜಲ್ ಎಂಡ್ ಅಂತ ಕರಿತೀವಿ ಸೊ ಇಲ್ಲಿ ಯಾವ್ದು ಬರುತ್ತೆ ಇದು ಮೈಕ್ರೋಪೈಲಾರ್ ಎಂಡ್ ಸಾರಿ ಇದು ಚಲಾಜಲ್ ಎಂಡ್ ಬರುತ್ತೆ ಮತ್ತೆ ಇದು ಮೈಕ್ರೋಪೈಲಾರ್ ಎಂಡ್ ಅಂತ ಬರುತ್ತೆ ಯಾಕೆ ಮೈಕ್ರೋಪೈಲಾರ್ ಎಂಡ್ ಇವಾಗ ಇದು ಮೈಕ್ರೋಪೈಲಾರ್ ಎಂಡ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಇಲ್ಲಿ ಓಪನಿಂಗ್ ಇದೆ ಅಲ್ವಾ ಇಲ್ಲಿ ಬರ್ಬೇಕು ಅಂದ್ರೆ ಸಿನರ್ಗಿಡ್ಸ್ ಇಲ್ಲಿದೆ ಓಕೆನಾ ಆಮೇಲೆ ಇಲ್ಲಿ ಆಂಟಿಪೊಡಾಲ್ಸ್ ಇರೋದು ಉಲ್ಟಾ ಯಾಕೆ ಉಲ್ಟಾ ಏನಕ್ಕೆ ಉಲ್ಟಾ ಇಲ್ಲಿ ಓವ್ಯೂಲ್ ನೀವು ಡ್ರಾ ಮಾಡ್ಬೇಕಾದ್ರೆ ಒಂದು ವರ್ಡ್ ಯೂಸ್ ಮಾಡ್ತೀರಾ ಅನಾಂಥ್ರೋಪಸ್ ಅಂತ ಅನಾಂಥ್ರೋಪಸ್ ಓವ್ಯೂಲ್ ಅಂತ ಅಂದ್ರೆ ಉಲ್ಟಾ ಇರೋಂತ ಓವ್ಯೂಲ್ ಓಕೆನಾ ಈ ತರ ಉಲ್ಟಾ ಇದ್ರೆ ಅದನ್ನ ನಾವು ಅನಾಂಥ್ರೋಪಸ್ ಓವ್ಯೂಲ್ ಅಂತ ಕರಿತೀವಿ ಓಕೆನಾ ಸರಿ ಇಲ್ಲಿ ಡಯಾಗ್ರಾಮ್ಸ್ ಇಷ್ಟು ಗೊತ್ತಾಯ್ತು ಇವಾಗ ಏನಾಗುತ್ತೆ ಈ ಎಗ್ ಇದೆ ಅಲ್ವಾ ಈ ಎಗ್ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಹೆಂಗೆ ಮೆಚ್ಯೂರ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದು ಅಥವಾ ಈ ಎಲ್ಲಾ ಸೆಲ್ಸ್ಗಳು ಹೇಗೆ ಫಾರ್ಮ್ ಆಗಿ ಎಂಬ್ರಿಯೋ ಸ್ಯಾಕ್ ಮೆಚ್ಯೂರ್ ಆಯ್ತು ಅಂತ ನಾವು ನೋಡೋದು ಆ ಈ ಪ್ರಾಸೆಸ್ನ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕರಿತೀವಿ ಓಕೆ ಸರಿ ಇವಾಗ ಓವ್ಯೂಲ್ ಅಲ್ಲಿ ಎಂಬ್ರಿಯೋ ಸ್ಯಾಕ್ ಇತ್ತಲ್ವಾ ಅದನ್ನ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ ಮೆಗಾ ಯಾಕೆ ದೊಡ್ಡದಾಗಿದೆ ಇದು ಓಕೆನಾ ಇಲ್ಲೂ ಅಷ್ಟೇ ಮಧ್ಯದಲ್ಲಿರೋ ಒಂದು ಸೆಲ್ ಏನಾಯ್ತು ಫೋರ್ ಆಗಿ ಮಲ್ಟಿಪ್ಲೈ ಆಯ್ತು ಈಗ ನೀವು ಈ ಪೋಲನ್ ಗ್ರೇನ್ಸ್ ಅಲ್ಲೂ ನೋಡಿದ್ರಿ ಟೆಟ್ರಾಡ್ ಆಯ್ತು ಸೊ ಇಲ್ಲೂ ಅಷ್ಟೇ ಫೋರ್ ಆಗಿ ಮಲ್ಟಿಪ್ಲೈ ಆಯ್ತು ಇದನ್ನ ನಾವು ಇಲ್ಲಿ ಕೊಟ್ಟಿಲ್ವಾ ಓಕೆ ಇಲ್ಲೂ ಮತ್ತೆ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಬರುತ್ತೆ ಇದನ್ನ ನಾವು ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ ಫೋರ್ ಸೆಲ್ಸ್ ಆಗಿ ಡಿವೈಡ್ ಆಯ್ತು ಆದ್ರೆ ಇಲ್ಲೇನಾಗುತ್ತೆ ಇಲ್ಲಿ ವಾಪಸ್ ಬರ್ತೀನಿ ಪೋಲನ್ ಗ್ರೇನ್ಸ್ ಅಲ್ಲಿ ಏನಾಯ್ತು ಫೋರ್ ಆಗಿ ಡಿವೈಡ್ ಆಯ್ತು ಒಂದು ಸೆಲ್ ನಾನು ತೋರಿಸ್ದೆ ಹೆಂಗೆ ಫಾರ್ಮ್ ಆಯ್ತು ಪೋಲನ್ ಗ್ರೇನ್ಸ್ ಅಂತ ಅದೇ ತರ ಎಲ್ಲಾ ಭಾಗದಲ್ಲಿನು ಎಲ್ಲಾ ಸೆಲ್ಸ್ನು ಪೋಲನ್ ಗ್ರೇನ್ಸ್ ಫಾರ್ಮ್ ಆಯ್ತು ಅಲ್ವಾ ಎಲ್ಲಾ ಸೆಲ್ಸ್ನು ಅಥವಾ ಎಲ್ಲಾ ಪಾರ್ಟ್ಸ್ನು ಫಂಕ್ಷನಲ್ ಯಾಕಂದ್ರೆ ಅದು ಪೋಲನ್ ಗ್ರೇನ್ಸ್ ಆಯ್ತು ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಈ ನಾಲ್ಕರಲ್ಲಿ ಯಾವುದೋ ಒಂದು ಮಾತ್ರ ಫಂಕ್ಷನಲ್ ಆಗಿರುತ್ತೆ ಮಿಕ್ಕಿದಿಷ್ಟು ನಾನ್ ಫಂಕ್ಷನಲ್ ಅಂತ ಅಂದ್ರೆ ಯೂಸ್ ಇಲ್ಲ ಈ ಸೆಲ್ಸ್ಗಳು ಬೇಕಾಗಿಲ್ಲ ಸೊ ಇದೆಲ್ಲ ಏನಾಗತ್ತೆ ಡಿಜೆನರೇಟ್ ಆಗತ್ತೆ ಡಿಜೆನರೇಟ್ ಅಂತ ಅಂದ್ರೇನು ಒಂಥರ ಕರ್ಗೋಗೋದು ಅಥವಾ ಸತ್ತೋಗೋದು ಅಥವಾ ಬೇರೆದಕ್ಕೆ ಯೂಸ್ ಆಗ್ಬಿಡೋದು ಆತರ ಓಕೆನಾ ಡಿಜೆನರೇಟ್ ಆಗತ್ತೆ ಸೊ ಡಿಜೆನರೇಟ್ ಆದಾಗ ಈ ಒಂದೇ ಸೆಲ್ ಫಂಕ್ಷನಲ್ ಆಗಿರುತ್ತಲ್ವಾ ಸೊ ಒಂದ್ ಸೆಲ್ ಏನಾಗತ್ತೆ ಇವಾಗ ಇದು ಎಂಬ್ರಿಯೋ ಸ್ಯಾಕ್ ಅಂದ್ರೆ ಆ ಒಂದ್ ಸೆಲ್ ಇದೆ ಅಲ್ವಾ ಒಂದ್ ಸೆಲ್ ಇವಾಗ ಡಿವೈಡ್ ಆಗತ್ತೆ ಡಿವೈಡ್ ಆಗಿ ಟೂ ಸೆಲ್ಸ್ ಆಯ್ತು ಟೂ ಸೆಲ್ಸ್ ಮತ್ತೆ ಡಿವೈಡ್ ಆಗತ್ತೆ ಅವಾಗ ಮತ್ತೆ ಅದು ಏನೋ ನೆಕ್ಸ್ಟ್ ಡಿವಿಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತೆ ನೆಕ್ಸ್ಟ್ ಡಿವಿಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇನ್ ಕರಿತೀವಿ ಅದನ್ನ ಟೂ ಫೋರ್ ಏಟ್ ಸೆಲ್ಡ್ ಅಂತ ಕರಿತೀವಿ ಟೂ ಫೋರ್ ಮತ್ತೆ ಏಟ್ ಸೆಲ್ಡ್ ಅಂತ ಕರಿತೀವಿ ಅರ್ಥ ಏನು ಒಂದ್ ನಿಮಿಷ ಹೇಳ್ತೀನಿ ಇಲ್ಲಿಂದಾನೆ ತೋರಿಸ್ತೀನಿ 2, 4 ಮತ್ತೆ 8 ಸೆಲ್ಡ್ ನ್ಯೂಕ್ಲಿಯಸ್ ಅಲ್ಲ ಸೆಲ್ಡ್ ಸೊ ಈಗ ಇಲ್ಲೊಂದು ಸೆಲ್ ಇದೆ ಅಲ್ವಾ ಮತ್ತೆ ಒಳಗಡೆ ಒಂದು ನ್ಯೂಕ್ಲಿಯಸ್ ಇದೆ ಅಲ್ವಾ ಇದು ಎಂಬ್ರಿಯೋ ಸ್ಯಾಕ್ ಸ್ಯಾಕ್ ಅಂದ್ರೆ ಚೀಲ ಚೀಲದ ಒಳಗಡೆ ಒಂದು ಸೆಲ್ ಇದೆ ಯಾವುದು ಫಂಕ್ಷನಲ್ ಸೆಲ್ ಮಿಕ್ಕಿದ ಮೂರು ಡಿಜೆನರೇಟ್ ಆಗೋಯ್ತು ಇವಾಗ ನೆಕ್ಸ್ಟ್ ಫಾರ್ಮ್ ಆಗೋದೇನು ಇದು ಒಂದು ಸೆಲ್ ಇದ್ದು ಟೂ ಸೆಲ್ ಆಯ್ತು ಆಯ್ತಾ ಒಂದ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ ಸೊ ಇದು ಟೂ ಸೆಲ್ ಆಯ್ತು ಇದೊಂದು ಸ್ಟೇಜ್ ಆಯ್ತು ಯಾವುದು ಟೂ ಸೆಲ್ ಸ್ಟೇಜ್ ಆಯ್ತು ನೆಕ್ಸ್ಟ್ ಏನಾಯ್ತು ಈ ಟೂ ಸೆಲ್ಸ್ ಫೋರ್ ಸೆಲ್ ಆಯ್ತು ಅಂದ್ರೆ ಮೇಲ್ಗಡೆ ಇತ್ತಲ್ವಾ ಈ ಸೆಲ್ ಇದು ಮತ್ತೆ ಡಿವಿಷನ್ ಆಗಿ ಎರಡ್ ಸೆಲ್ ಆಗತ್ತೆ ಈ ಇರೋ ಸೆಲ್ ಮತ್ತೆ ಎರಡ್ ಸೆಲ್ ಆಗತ್ತೆ ಸೊ ಈಗ ಫೋರ್ ಸೆಲ್ಸ್ ಆಯ್ತು ಅಲ್ವಾ ಟೂ ಸ್ಟೇಜ್ ಆಯ್ತು ಫೋರ್ ಸ್ಟೇಜ್ ಆಯ್ತು ನೆಕ್ಸ್ಟ್ ಏಟ್ ಸ್ಟೇಜ್ ಸೊ ಏಟ್ ಸ್ಟೇಜ್ ಆಗ್ಬೇಕಾದ್ರೆ ಏನಾಗುತ್ತೆ ಈ ಸೆಲ್ ಇದೆ ಅಲ್ವಾ ಈ ಸೆಲ್ ಡಿವಿಷನ್ ಕೊಡ್ತು ಮತ್ತೆ ಈ ಸೆಲ್ ಡಿವಿಷನ್ ಕೊಡ್ತು ಮತ್ತೆ ಈ ಸೆಲ್ ಡಿವಿಷನ್ ಕೊಡ್ತು ಆಮೇಲೆ ಈ ಸೆಲ್ನು ಡಿವಿಷನ್ ಕೊಡ್ತು ಸೊ ಟೋಟಲ್ ಆಗಿ ಏಟ್ ಆಯ್ತು ಆಯ್ತಾ ಆದ್ರೆ ಈ ಎಲ್ಲಾ ಏಟ್ ಸೆಲ್ಸ್ ಈ ತರ ಹ್ಯಾಪಿಸೋಡ್ ಆಗಿ ಅರೇಂಜ್ ಆಗಿರಲ್ಲ ನೀಟಾಗಿ ಅರೇಂಜ್ ಆಗಿರುತ್ತೆ ಹೇಗೆ ಅರೇಂಜ್ ಆಗುತ್ತೆ
ಮೇಲ್ಗಡೆ ಮೂರ್ ಸೆಲ್ ಬಂದು ನಿಂತ್ಕೊಳ್ಳುತ್ತೆ. ಆಯ್ತಾ, 8 ಸೆಲ್ ಅಲ್ಲಿ ಮೇಲ್ಗಡೆ ಮೂರ್ ಸೆಲ್ ಆಯ್ತು. ಸೊ ಮೂರ್ ಸೆಲ್ ಅಂದ್ರೆ ಏನು, ಒಂದ್ ಸೆಲ್ ಆಯ್ತು, ಮತ್ತೆ ಎರಡ್ ಸೆಲ್ ಹೋಯ್ತು, ಮತ್ತೆ ಇನ್ನೊಂದ್ ಮೂರ್ ಸೆಲ್ ಹೋಯ್ತು. ನೆಕ್ಸ್ಟ್ ಕೆಳಗಡೆ ಎರಡ್ ಸೆಲ್ ಯಾವುದು, ಸಿನರ್ಗಿಟ್ಸ್. ಸೊ ಇಲ್ಲಿ ಈ ಎರಡ್ ಸೆಲ್ ಹೋಯ್ತು, ಮತ್ತೆ ಎಗ್ ಸೆಲ್ ಆಗಿ ಒಂದು ಫಾರ್ಮ್ ಆಯ್ತು. ಸೊ ಒಂದ್ ಸೆಲ್ ಹೋಯ್ತು, ಇನ್ ಉಳಿದಿರೋದ್ ಎಷ್ಟ್ ಸೆಲ್ಸ್ ಇದೆ, ಎರಡು. ಸೊ ಈ ಎರಡ್ ಏನಾಗತ್ತೆ, ಮಧ್ಯದಲ್ಲಿ ಕೂತ್ಕೊಳ್ಳುತ್ತೆ. ಆಯ್ತಾ, ಆದ್ರೆ ಇಲ್ಲೊಂದು ಒಂಚೂರ್ ಚೇಂಜಸ್ ಆಗತ್ತೆ. ಏನು ಅಂತ ಅಂದ್ರೆ, ಈ ಎರಡು ಸೆಲ್ಲು ಜಾಯಿಂಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಜಾಯಿಂಟ್ ಆಗಿ ಕೂತ್ಕೊಳ್ಳೋದ್ರಿಂದ ನಾವೇನ್ ಮಾಡ್ತೀವಿ, ಇದನ್ನ ಒಂದ್ ಸೆಲ್ ಅಂತ ತಗೊಳ್ತೀವಿ. ಒಂದೇ ಸೆಲ್, ಈ ಎರಡು ಸೆಲ್ ಇದ್ರೂ ಒಂದ್ ಸೆಲ್ ಅಂತ ತಗೋತೀವಿ. ಆದ್ರೆ ಒಳಗಡೆ ಎರಡು ನ್ಯೂಕ್ಲಿಯಸ್ ಅಂತ ಕೌಂಟ್ ಮಾಡ್ತೀವಿ. ಜೊತೆಗಿರೋದ್ರಿಂದ, ಅಂಟ್ಕೊಂಡಿರೋದ್ರಿಂದ ಸೆಲ್ ಒಂದ್ ಅಂತ ತಗೋತೀವಿ. ಆದ್ರೆ ಸೆಲ್ ಒಳಗಡೆ ಇರೋದು ಎರಡು ನ್ಯೂಕ್ಲಿಯಸ್ ಅಂತ ತಗೋತೀವಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸೆಲ್ಸ್ ಕೌಂಟ್ ಮಾಡಕ್ ಹೋದಾಗ, ಒಂದ್ ಸೆಲ್ಲು, ಎರಡ್ ಸೆಲ್ಲು, ಮೂರು ಸೆಲ್ಲು, ನಾಲ್ಕು, ಐದು, ಆರು. ಸೊ ಸಿಕ್ಸ್ ಆಯ್ತು, ಸೆವೆನ್ ಆಯ್ತು. ಇದ್ ಎರಡು ಜಾಯಿನ್ ಅಲ್ವಾ, ಸೊ ಸೆವೆನ್ ಆಯ್ತು. ಸೆವೆನ್ ಸೆಲ್ಸ್ ಆಯ್ತಾ. ಬಟ್ ನ್ಯೂಕ್ಲಿಯಸ್ ನೋಡಕ್ ಹೋದಾಗ, ಇಲ್ಲಿ ಒಂದು ನ್ಯೂಕ್ಲಿಯಸ್, ಇಲ್ಲಿ ಒಂದು, ಇಲ್ಲಿ ಒಂದು. ಸೊ 3, 4, 5, 6, 7, 8 ನ್ಯೂಕ್ಲಿಯಸ್. ಆಯ್ತಾ, ಸರಿನಾ. ಸೊ ಸೆವೆನ್ ಸೆಲ್ ಅಥವಾ 8 ನ್ಯೂಕ್ಲಿಯಸ್ ಅಂತ ಕರಿತೀವಿ. ಯಾವ್ದಕ್ಕೆ, ಮೆಚೋರ್ಡ್ ಎಂಬ್ರಿಯೋ ಸ್ಯಾಕ್ಗೆ. ಇದೀವಾಗ ಮೆಚೋರ್ಡ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಯಾಕೆ, ಎಲ್ಲಾ ಸೆಲ್ಸ್ ಫಾರ್ಮ್ ಆಯ್ತು, ಮತ್ತೆ ಮೆಗಾಸ್ಪೋರೋ ಜೆನೆಸಿಸ್ ಆಗೋಯ್ತು. ಇವಾಗ ಇದು ಮೆಚೋರ್ಡ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಇಲ್ಲಿದೆ ನೋಡಿ, 8 ನ್ಯೂಕ್ಲಿಯೇಟೆಡ್, 7 ಸೆಲ್ ಎಂಬ್ರಿಯೋ ಸ್ಯಾಕ್ ಫಾರ್ಮ್ಡ್. ಓಕೆನಾ. ಇಲ್ಲಿ ಫೈನಲ್ ಯಾವ್ದು, ಪೋಲನ್ ಗ್ರೇನ್ಸ್. ಇಲ್ಲಿ ಫೈನಲ್ ಯಾವ್ದು, ಇದು ಯಾವ್ದು, ಎಂಬ್ರಿಯೋ ಸ್ಯಾಕ್. ಪೋಲನ್ ಗ್ರೇನ್ಸ್ ಮೈಕ್ರೋಸ್ಪೋರೋಜೆನೆಸಿಸ್ ಫೈನಲ್ ಅಥವಾ ಗ್ಯಾಮೆಟ್ ಅಂತ ಕರಿತೀವಲ್ಲ, ಅದು ಫೈನಲ್ ಫಾರ್ಮೇಶನ್. ಈ ಕಡೆ ಮೆಗಾಸ್ಪೋರೋಜೆನೆಸಿಸ್ ಇದು ಫೈನಲ್ ಫಾರ್ಮೇಶನ್. ಯಾವ್ದು, ಮೆಚೋರ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಮೆಚೋರ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಾಗಿದೆ, 7 ನ್ಯೂಕ್ಲಿಯೇಟೆಡ್ ಮತ್ತೆ, ಸಾರಿ, 8 ನ್ಯೂಕ್ಲಿಯೇಟೆಡ್ ಮತ್ತೆ 7 ಸೆಲ್ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗಿದೆ. ಓಕೆನಾ. ಈಗ ಈ ಕಡೆ ಮೇಲು ಫಾರ್ಮ್ ಆಯ್ತು, ಈ ಕಡೆ ಫೀಮೇಲು ಫಾರ್ಮ್ ಆಯ್ತು. ಸೊ ಈಗ ಮೇಲಲ್ಲೂ ಗ್ಯಾಮೆಟ್ಸ್ ರೆಡಿ ಇದೆ, ಫೀಮೇಲ್ ಅಲ್ಲೂ ಗ್ಯಾಮೆಟ್ಸ್ ರೆಡಿ ಇದೆ. ಸೊ ಇಬ್ರು ಗ್ಯಾಮೆಟ್ಸ್ ರೆಡಿ ಆದ ತಕ್ಷಣ ನೆಕ್ಸ್ಟ್ ಆಗೋದೇನು, ಪಾಲಿನೇಷನ್. ಪಾಲಿನೇಷನ್ ಅಂತ ಅಂದ್ರೇನು, ಡೆಫಿನೇಷನ್. ಡೆಫಿನೇಷನ್ ಯಾರು ಹೇಳ್ತೀರಾ? ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಏನು, ಫ್ಯೂಷನ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ವೆರಿ ಗುಡ್. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಅಂದ್ರೆ, ಈಗ ಆಂಥರ್ ಅಲ್ಲಿ ಪೋಲನ್ ಗ್ರೇನ್ಸ್ ಚೆನ್ನಾಗಿ ಫಾರ್ಮ್ ಆಗಿ, ಇವಾಗ ಲೋಬ್ ಬೈ ಲೋಬ್ ಇದಲ್ವಾ, ಆ ಲೋಬ್ ಮಧ್ಯದಲ್ಲಿರೋ ಕಟ್ಟು ಓಪನ್ ಆಗಿ ಪೋಲನ್ ಗ್ರೇನ್ಸ್ ಆಂಥರ್ ಅಲ್ಲಿ ಇವಾಗ ಫ್ರೀ ಆಗಿದೆ. ಈ ಆಂಥರ್ ಅಲ್ಲಿರೋ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಡೈರೆಕ್ಟ್ ಎಗ್ ಹತ್ರ ಹೋಗಲ್ಲ, ಸ್ಟಿಗ್ಮಾ ಮೇಲೆ ಬಂದ್ ಕೂತ್ಕೊಳತ್ತೆ. ಯಾಕೆ, ಮ್ಯಾಮ್ ಇವಾಗ ಯಾವ್ದನ್ನ ಹೇಳ್ತಿದ್ದೀರಾ? ಪಾಲಿನೇಷನ್. ಪಾಲಿನೇಷನ್, ಹಾ, ಸರಿ ಸರಿ. ಆಯ್ತಾ. ಸ್ಟಿಗ್ಮಾ ಯಾಕೆ ಅಂದ್ರೆ ಸ್ಟಿಕ್ಕಿ ಎಂಡ್ ಆಗಿರುತ್ತೆ. ಸೊ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದ್ರಿಂದ ಸುಮ್ನೆ ಗಾಳಿಲಿ ಬಂದ್ರು ಇದ್ರ ಮೇಲೆ ಬಿದ್ರೆ ಅದು ಅಂಟ್ಕೊಂಡ್ಬಿಡತ್ತೆ. ಆಯ್ತಾ. ಸೊ ಹೆಂಗೆ ಬರುತ್ತೆ, ಎಷ್ಟೊಂದು ಮೆಥಡ್ಸ್ ಇರುತ್ತೆ. ಇಲ್ಲ ಗಾಳಿಲ್ ಬರುತ್ತೆ, ಇಲ್ಲ ಅಂತ ಅಂದ್ರೆ ಇನ್ಸೆಕ್ಟ್ಸ್ ಇಂದ ಬರುತ್ತೆ, ಇಲ್ಲ ಅಂದ್ರೆ ಬರ್ಡ್ಸ್ ಇಂದ ಬರುತ್ತೆ. ಯಾವ ರೀತಿನಾದ್ರೂ ಆಗಿರ್ಬೋದು, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವ್ದಾರ ಆಗಿರ್ಬೋದು, ಅದು ಬಿದ್ದ ತಕ್ಷಣ, ಯಾವುದು ಸ್ಟಿಗ್ಮಾ ಮೇಲೆ ಈ ಪೋಲಿನ್ಸ್ಗಳು ಫಾರ್ಮ್ ಆಗಿದೆ ಅಲ್ವಾ, ಅದು ಬಿದ್ದ ತಕ್ಷಣ ಇಲ್ಲಿ ಸ್ಟಿಕ್ ಆಗೋಯ್ತು. ಸ್ಟಿಕ್ ಆದ್ಮೇಲೆ ಇಲ್ಲಿ ಯಾವ್ದ್ರ ಮೇಲೆ, ಪಿಸ್ಟಲ್ ಮೇಲೆ ಸ್ಟಿಕ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಇರೋದಲ್ವಾ, ಓವ್ಯೂಲ್ಸ್ ಅಲ್ಲಿ ಎಂಬ್ರಿಯೋ ಸ್ಯಾಕು ಮತ್ತೆ ಎಗ್ ಇರೋದು. ತಡೀರಿ, ಓವ್ಯೂಲೇ ಡ್ರಾ ಮಾಡ್ಬಿಡ್ತೀನಿ. ಆಯ್ತಾ, ಒಂದು ಅಂದಾಜಲ್ ತಕೊಳ್ಳಿ ಓವ್ಯೂಲ್ ಅಂತ, ತುಂಬಾ ನೀಟಾಗಿ ಡ್ರಾಯಗ್ರಾಮ್ ಇಲ್ಲ. ಓಕೆ, ಇಲ್ಲೇನಾಗತ್ತೆ, ಇಲ್ಲಿ ಪೋಲನ್ ಗ್ರೇನ್ಸ್ ಬಿತ್ತಲ್ವಾ, ಈಗ ಪೋಲನ್ ಗ್ರೇನ್ ಬಿದ್ದಿರೋದ್ರು ಒಳಗಡೆ ಇವಾಗ ನ್ಯೂಕ್ಲಿಯಸ್ ಇದೆ. ಪೋಲನ್ ಗ್ರೇನ್ಸ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಯಾವ ನ್ಯೂಕ್ಲಿಯಸ್, ವೆಜಿಟೇಟಿವ್ ಸೆಲ್ಲು ಇದೆ ಮತ್ತೆ ಜನರೇಟಿವ್ ಸೆಲ್ಲು ಇದೆ. ಆಯ್ತಾ. ಸೊ ವೆಜಿಟೇಟಿವ್ ಸೆಲ್ಲು ಮತ್ತೆ ಜನರೇಟಿವ್ ಸೆಲ್ಲು ಎರಡಿದೆ. ಓಕೆನಾ. ಇದ್ ಎರಡ್ರಲ್ಲಿ ಫಸ್ಟ್ ಮೂವ್ ಆಗೋದು ಜನರೇಟಿವ್ ಸೆಲ್. ಯಾಕೆ, ಇದು ರೀಪ್ರೊಡಕ್ಟಿವ್ ಸೆಲ್. ಓಕೆನಾ. ಬಟ್ ಅದ್ ಮೂವ್ ಆಗೋಕ್ಕೂ ಒಂದು ಚಾನಲ್ ಬೇಕು. ಇಲ್ಲಿಂದ ಇಲ್ಲಿ ತನಕ ಹೆಂಗೆ ಅದು ಮೂವ್ ಆಗುತ್ತೆ,
ಇಲ್ಲಿ ಪೋಲನ್ ಟ್ಯೂಬ್ ಗ್ರೋತ್ ನ ಫಾರ್ಮ್ ಮಾಡ್ಕೊಳತ್ತೆ. ಯಾವುದು? ಪೋಲನ್ ಗ್ರೀನ್ಸ್. ಈ ಸ್ಟಿಗ್ಮಾ ಮೇಲಿರುವಂತ ಗ್ಲೂಕೋಸ್ ನ ತಕೊಂಡು ಅಥವಾ ಶುಗರ್ ಕಂಟೆಂಟ್ ನ ತಕೊಂಡು ಈ ಪೋಲನ್ ಟ್ಯೂಬ್ ಗ್ರೋತ್ ನ ಬೆಳೆಸ್ಕೊಳತ್ತೆ ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳತ್ತೆ. ಓಕೆನಾ? ಓಕೆ, ಓವ್ಯೂಲ್ ಉಲ್ಟಾ ಬರ್ಬೇಕಿತ್ತು. ನಾನು ಅನಂತರಪ್ಪಸ್ ಓವ್ಯೂಲ್ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಕೊಡ್ತೀನಿ, ಇಲ್ಲಿ ಮೈಕ್ರೋಪೈಲಾರ್ ಎಂಡ್ ತೋರಿಸ್ತೀನಿ. ಮೈಕ್ರೋಪೈಲಾರ್ ಎಂಡ್ ಗೊತ್ತಲ್ವಾ, ಫುಲ್ಲಿ ಫಾರ್ಮ್ ಅಪ್ಯಾರೇಟಸ್ ಇತ್ತಲ್ವಾ ಅಲ್ಲಿ. ಸೊ ಈಗ ಇದು ಟ್ಯೂಬ್ ಫಾರ್ಮ್ ಆಗುತ್ತೆ. ಫಾರ್ಮ್ ಆಗ್ಬಿಟ್ಟು ಈ ಟ್ಯೂಬ್ ಫಿಲಿಫಾರ್ಮ್ ಅಪ್ಯಾರಿಟಸ್ ಇಂದ ಎಂಬ್ರಿಯೋ ಸ್ಯಾಕ್ ಒಳಗಡೆ ರೀಚ್ ಆಗುತ್ತೆ. ಫಿಲಿಫಾರ್ಮ್ ಅಪ್ಯಾರಿಟಸ್ ಅನ್ನೋದು ಒಂದು ಸ್ಮಾಲ್ ಓಪನಿಂಗ್, ಆ ಓಪನಿಂಗ್ ಇಂದ ಇದು ಎಂಬ್ರಿಯೋ ಸ್ಯಾಕ್ ಒಳಗಡೆ ರೀಚ್ ಆಗುತ್ತೆ. ಯಾಕೆ ರೀಚ್ ಆಗುತ್ತೆ? ಚೆಕ್ ಮಾಡುತ್ತೆ ಇಲ್ಲಿರೋ ಎಗ್ ಮೆಚೋರ್ಡ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಸೊ ಒಂದ್ಸರಿ ಚೆಕ್ ಆಯ್ತು, ಎಗ್ ಪ್ರೊಡ್ಯೂಸ್ ಆಗಿದೆ, ಅದೂ ಮೆಚೋರ್ಡ್ ಆಗಿದೆ, ಇವಾಗ ಪಾಲಿನೇಷನ್ ಸಾರಿ ಫರ್ಟಿಲೈಸೇಷನ್ ಆಗಬಹುದು ಅಂದ ತಕ್ಷಣ ಇಲ್ಲಿರೋ ಈ ಪೋಲನ್ ಗ್ರೇನ್ಸ್ ಅಲ್ಲಿ ಜನರೇಟಿವ್ ಸೆಲ್ ಇದೆ ಅಲ್ವಾ, ಆ ಸೆಲ್ಲು ಮೂವ್ ಆಗುತ್ತೆ. ಈ ಟ್ಯೂಬ್ ಒಳಗಡೆಯಿಂದ ಮೂವ್ ಆಗುತ್ತೆ, ಈ ಟ್ಯೂಬ್ ಒಳಗಡೆಯಿಂದ ಹೋದ್ಮೇಲೆ ಈ ಎಗ್ ಜೊತೆ ಫ್ಯೂಸ್ ಆಗುತ್ತೆ. ಓಕೆನಾ? ಫಸ್ಟ್ ವೆಜಿಟೇಟಿವ್ ಸೆಲ್ ಏನಪ್ಪ, ವೆಜಿಟೇಟಿವ್ ಸೆಲ್ ಹಂಗೆ ಉಳ್ಕೊಳ್ಳುತ್ತೆ ಇಲ್ಲ, ವೆಜಿಟೇಟಿವ್ ಸೆಲ್ ಏನು ಆಗಲ್ಲ. ವೆಜಿಟೇಟಿವ್ ಸೆಲ್ ಒಂದ್ ನಿಮಿಷ ಹೇಳ್ತೀನಿ ನೆಕ್ಸ್ಟ್. ಜನರೇಟಿವ್ ಸೆಲ್ ಏನಾಗುತ್ತೆ, ಇದ್ರೊಳಗಡೆ ಹೋಗಿ ಫ್ಯೂಸ್ ಆಗುತ್ತೆ. ಜನರೇಟಿವ್ ಮತ್ತೆ ಎಗ್ ಫ್ಯೂಸ್ ಆಗೋದನ್ನ ನಾವು ಸಿನ್ಗ್ಯಾಮಿ ಅಂತ ಕರಿತೀವಿ. ಸಿನ್ಗ್ಯಾಮಿ ಅಂತ ಅಂದ್ರೆ ಫಸ್ಟ್ ಫರ್ಟಿಲೈಸೇಷನ್ ಅಥವಾ ಫಸ್ಟ್ ಫ್ಯೂಷನ್, ಅಥವಾ ನಾವು ಇಂಗ್ಲಿಷ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸಿನ್ಗ್ಯಾಮಿ ಅಂತ ಅಂದ್ರೆ ಮೊದಲನೇ ಮದುವೆ ಅಥವಾ ಒಂದು ಮದುವೆ. ಓಕೆನಾ? ಸೊ ಸಿನ್ಗ್ಯಾಮಿ ಆಗುತ್ತೆ ಜನರೇಟಿವ್ ಸೆಲ್ ಮತ್ತೆ ಎಂಬ್ರಿಯೋ. ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಕಾಣಿಸ್ತಿದ್ಯಾ ಇನ್ನೊಂದು ಡಬಲ್ ಟ್ಯೂಬ್ ಒಳಗಡೆ ಪಾಸ್ ಆಯ್ತು ಅಂತ ಅರ್ಥ. ಸೊ ಟ್ಯೂಬ್ ಒಳಗಡೆ ಹೋದ್ಮೇಲೆ ಇಲ್ಲಿ ಏನಾಯ್ತು, ಎಗ್ ಆಲ್ರೆಡಿ ಫ್ಯೂಸ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಯಾವ್ದಕ್ ಹೋಗುತ್ತೆ? ಈಗ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇದು ಸಿನರ್ಗಿಡ್ಸ್ ಇತ್ತು, ಸಿನರ್ಗಿಡ್ಸ್ ಅಲ್ಲಿ ಇಲ್ಲಿ ಎಗ್ ಇತ್ತು, ಎಗ್ ಜೊತೆ ಆಲ್ರೆಡಿ ಫ್ಯೂಷನ್ ಆಗೋಗಿದೆ. ಇಲ್ಲಿ ಈಗ ವೆಜ್ ಆಗ್ಬಿಟ್ಟು ಇಲ್ಲಿ ಸೆಲ್ ಇತ್ತಲ್ಲ, ಬೈಪೋಲಾರ್ ನ್ಯೂಕ್ಲಿಯಸ್ ಇತ್ತಲ್ವಾ ಮಧ್ಯದಲ್ಲಿ, ಒಂದು ಸೆಲ್ ಮತ್ತೆ ಟೂ ನ್ಯೂಕ್ಲಿಯಸ್ ಇದರ ಜೊತೆ ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಿಮ್ಗೆ ಗೊತ್ತಾಯ್ತಾ, ಒಂದು ವೆಜಿಟೇಟಿವ್ ಸೆಲ್ ಅಂಡ್ ಟೂ ಮೇಲ್ ಗ್ಯಾಮೆಟ್ಸ್, ಗ್ಯಾಮೆಟ್ಸ್ ಎರಡಾಗುತ್ತೆ ಮತ್ತೆ ವೆಜಿಟೇಟಿವ್ ಸೆಲ್ ಒಂದಾಗುತ್ತೆ. ಓಕೆನಾ? ಇವಾಗ ಮತ್ತೆ ಹೇಳ್ತೀನಿ, ಇಲ್ಲಿ ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಎರಡಿರುತ್ತಲ್ವಾ, ಜನರೇಟಿವ್ ಸೆಲ್ ಬಿತ್ತು, ಬಿತ್ತ ತಕ್ಷಣ ಎಗ್ ಜೊತೆ ಫ್ಯೂಸ್ ಆಯ್ತು, ಆ ಫ್ಯೂಸ್ ಆಗೋದನ್ನ ನಾವು ಸಿನ್ಗ್ಯಾಮಿ ಅಂತ ಕರಿತೀವಿ. ಬೈ ಚಾನ್ಸ್ ಬಿದೋಯ್ತು ಅಂದ್ರೆ ಸೆಕೆಂಡ್ ಗ್ಯಾಮೆಟ್ನು ಬಂತು. ಸೊ ಸೆಕೆಂಡ್ ಮೇಲ್ ಗ್ಯಾಮೆಟ್ ಬಂದು ಇಲ್ಲಿ ಎಗ್ ಜೊತೆ ಫ್ಯೂಸ್ ಆಗಕ್ ಆಗಲ್ಲ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಮಧ್ಯದಲ್ಲಿರೋ ಬೈಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗುತ್ತೆ. ಆಯ್ತಾ? ಸೊ ಬೈಪೋಲಾರ್ ನ್ಯೂಕ್ಲಿಯಸ್ ಅಂತ ಅಂದ್ರೆ ಏನು, ಎರಡು ನ್ಯೂಕ್ಲಿಯಸ್ ಇದೆ ಅಲ್ವಾ, ಎರಡು ನ್ಯೂಕ್ಲಿಯಸ್ ಬಟ್ ಒಂದು ಸೆಲ್ ಇದು, ಇದ್ರ ಜೊತೆ ಫ್ಯೂಸ್ ಆದಾಗ, ಯಾವ್ದು ಫ್ಯೂಸ್ ಆದಾಗ, ಮೇಲ್ದು ಗ್ಯಾಮೆಟ್ ಬಂದು ಫ್ಯೂಸ್ ಆಯ್ತಲ್ವಾ. ಸೊ ಮೇಲ್ ಗ್ಯಾಮೆಟ್ ಅಲ್ಲಿ ಒಂದು ಸೆಲ್ ಇತ್ತು, ಇಲ್ಲಿ ಎರಡು ಸೆಲ್ ಇದೆ. ಸೊ ಡಬಲ್ ಫರ್ಟಿಲೈಸೇಷನ್. ಆದ್ರೆ ನ್ಯೂಕ್ಲಿಯಸ್ ಅಂತ ನೋಡಕ್ ಹೋದಾಗ ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಇಲ್ಲೊಂದ್ ನ್ಯೂಕ್ಲಿಯಸ್ ಇದೆ, ಇಲ್ಲೊಂದ್ ನ್ಯೂಕ್ಲಿಯಸ್ ಇದೆ. ಸೊ ತ್ರೀ ನ್ಯೂಕ್ಲಿಯಸ್ ಇದೆ. ಸೊ ತ್ರೀ ನ್ಯೂಕ್ಲಿಯಸ್ ಫ್ಯೂಸ್ ಆದಾಗ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಅಂದ್ರೆ ಡಬಲ್. ಯಾಕೆ ಫರ್ಟಿಲೈಸೇಷನ್? ಸರಿ, ಸಿನ್ಗ್ಯಾಮಿ ಒಂದ್ ಮದ್ವೆ ಆಯ್ತು, ಸೆಕೆಂಡ್ ಮದ್ವೆ ಆಗ್ತಾ ಇದೆ. ಸೊ ಸೆಕೆಂಡ್ ಮದ್ವೆ ಅಂದ್ರೆ ಡಬಲ್ ಫರ್ಟಿಲೈಸೇಷನ್. ಆದ್ರೆ ಫ್ಯೂಷನ್ ಯಾರ್ಯಾರ ಜೊತೆ ಆಗಿದೆ, ಇಲ್ಲಿ ಒಂದ್ ಮೇಲು ಮತ್ತೆ ಎರಡು ಫೀಮೇಲ್. ಗೊತ್ತಾಯ್ತಾ? ಟ್ರಿಪಲ್ ಫ್ಯೂಷನ್ ಅಂದ್ರೆ ಮೂರು ನ್ಯೂಕ್ಲಿಯಸ್ ಇನ್ವಾಲ್ವ್ ಆಗಿದೆ. ಈ ಮೂರು ನ್ಯೂಕ್ಲಿಯಸ್ ಇರೋದ್ರಿಂದ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಡಬಲ್ ಫರ್ಟಿಲೈಸೇಷನ್ ಯಾಕೆ, ಫಸ್ಟ್ ಮದ್ವೆ ಆಗೋಗಿತ್ತು ಬಟ್ ಸೆಕೆಂಡ್ ಮದ್ವೆ ಆಯ್ತು. ಸೊ ಸೆಕೆಂಡ್ ಟೈಮ್ ಫರ್ಟಿಲೈಸೇಷನ್ ಆಗೋದ್ರಿಂದ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆನಾ? ಗೊತ್ತಾಯ್ತಾ? ಇದು ಡೌಟ್ ಇದೆಯಾ? ಓಕೆ, ಇಲ್ಲೇ ನೋಡಪ್ಪ. ಟ್ರಿಪಲ್ ಫ್ಯೂಷನ್ ಅಂದ್ರೆ ಟೂ ಪೋಲಾರ್ ನ್ಯೂಕ್ಲಿಯರ್ ಜೊತೆ ಒಂದ್ ಮೇಲ್ ಗ್ಯಾಮೆಟು ಫ್ಯೂಸ್ ಆಯ್ತು. ಸಿನ್ಗ್ಯಾಮಿ ಅಂತ ಅಂದ್ರೆ ಒಂದು ಎಗ್ ಮತ್ತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಯ್ತು. ಓಕೆನಾ? ಇಲ್ಲಿ ತನಕ ಆಯ್ತು. ನೆಕ್ಸ್ಟ್, ಒಂದ್ ಮೇಲ್ ಮತ್ತೆ ಒಂದು ಎಗ್ ಫ್ಯೂಸ್ ಆದಾಗ ಸಿನ್ಗ್ಯಾಮಿ ಆಗುತ್ತಲ್ವಾ. ಸೊ ಸಿನ್ಗ್ಯಾಮಿ ಅಂತ ಅಂದ್ರೆ ಅದು ನೆಕ್ಸ್ಟ್ ಪ್ರೊಡ್ಯೂಸ್ ಆಗೋದು ಝೈಗಾಟ್. ಓಕೆನಾ?
ಜೈಗೋಟ್ ಅಂತ ಅಂದ್ರೆ ಈ ಎಲ್ಲದಕ್ಕೂ ಗೊತ್ತು, ಆನಿಮಲ್ ಆಗಿರ್ಬೋದು ಪ್ಲಾಂಟ್ ಆಗಿರ್ಬೋದು, ಒಂದು ಮೇಲ್ ಮತ್ತೆ ಒಂದು ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ ತಕ್ಷಣ ಆಗೋದು ಜೈಗೋಟ್. ಯಾಕೆ? ಮೇಲ್ ಅಲ್ಲಿ ಎನ್ ಕ್ರೋಮೋಸೋಮ್ ಅಥವಾ ಹ್ಯಾಪ್ಲಾಯ್ಡ್ ಇರುತ್ತೆ, ಫಿಮೇಲ್ ಅಲ್ಲಿ ಎನ್ ಕ್ರೋಮೋಸೋಮ್ ಇರುತ್ತೆ ಅಥವಾ ಹ್ಯಾಪ್ಲಾಯ್ಡ್ ಇರುತ್ತೆ, ಎರಡೂ ಸೇರಿದಾಗ ಡಿಪ್ಲಾಯ್ಡ್ ಆಗುತ್ತೆ ಅಲ್ವಾ. ಸೊ ಡಿಪ್ಲಾಯ್ಡ್ ಆಯ್ತು, ಅದನ್ನ ನಾವು ಜೈಗೋಟ್ ಅಂತ ಕರಿತೀವಿ. ಆದ್ರೆ ಇಲ್ಲೇನಾಯ್ತು, ಟ್ರಿಪಲ್ ಫ್ಯೂಷನ್ ಅಲ್ಲಿ ಎರಡು ಪೋಲಾರ್ ನ್ಯೂಕ್ಲಿಯಸ್ ಮತ್ತೆ ಒಂದು ಮೇಲ್ ಆಗಿರೋದ್ರಿಂದ ನಾವು ಪೆನ್ ಅಂತ ಕರಿತೀವಿ, ಪ್ರೈಮರಿ ಎಂಡೋ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆಯ್ತಾ? ಅಂದ್ರೆ ಇದೇನಾಗುತ್ತೆ, ಎಂಡೋಸ್ಪರ್ಮ್ಸ್ ಅಂತ ಆಗುತ್ತೆ. ಎಂಡೋಸ್ಪರ್ಮ್ಸ್ ಅಂತ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಸೀಡ್ಸ್ ಆಗುತ್ತೆ. ಈಗ ಎಂಬ್ರಿಯೋ ಅಂತ ಅಂದ್ರೆ ಅದ್ರದ್ದು ಮೊಳಕೆ, ಮೊಳಕೆಯಿಂದ ನೆಕ್ಸ್ಟ್ ಸೀಡ್ ಆಗುತ್ತೆ, ಸೀಡ್ ಇಂದ ಪ್ಲಾಂಟ್ ಆಗುತ್ತೆ, ಪ್ಲಾಂಟ್ ಇಂದ ಫ್ಲವರ್ ನ ಫಾರ್ಮ್ ಮಾಡುತ್ತೆ. ಓಕೆನಾ? ಇದಿಷ್ಟು ಪ್ರಾಸೆಸ್, ಅರ್ಥ ಆಯ್ತಾ? ಮತ್ತೆ ಒಂದ್ಸರಿ, ಸೊ ಕಂಪ್ಲೀಟ್ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತೀರಾ ಅಂತ ಅಂದ್ರೆ, ಫ್ಲವರ್ ಅಂದ್ರೆ ಏನು, ಫ್ಲವರ್ದು ವರ್ಲ್ಡ್ಸ್ ಅಂತ ಕರಿತೀವಿ. ವರ್ಲ್ಡ್ಸ್ ಅಂತ ಅಂದ್ರೆ WORLS, ವರ್ಲ್ಡ್ಸ್ ಅಂತ ಅಂದ್ರೆ ಅದರದ್ದು ಏನಂತಾರೆ, ಲೇಯರ್ಸ್ಗಳು. ಸೊ ಕೇಲಿಕ್ಸ್ ಇದೆ, ಕರೋಲಾ ಇದೆ, ಎಂಡ್ರಿಷಮ್ ಇದೆ, ಗೈನಿಷಮ್ ಇದೆ. ಸೊ ನಾಲ್ಕು ವರ್ಲ್ಡ್ಸ್ ಇದೆ. ಸೊ ನಾಲ್ಕು, ಒಂದು ಫ್ಲವರ್ ಅಲ್ಲಿ ನಾಲ್ಕು ಲೇಯರ್ ಇದೆ. ಆ ಒಂದು ಲೇಯರ್ ಇಂದ ಅದೇ ಹುಟ್ಟುತ್ತೆ. ಈಗ ಕೇಲಿಕ್ಸ್ ಎಂಡ್ರಿಷಮ್ ಅನ್ನೋದ್ರಲ್ಲಿ ಅಲ್ಲಿ ಮೇಲ್ ಗ್ಯಾಮೇಟೇ ಹುಟ್ಟೋದು ಅಥವಾ ಮೇಲ್ ಆಂಥರೇ ಹುಟ್ಟೋದು. ಆಯ್ತಾ? ಸೊ ಇದನ್ನ ವರ್ಲ್ಡ್ ಅಂತ ಕರಿತೀವಿ. ಸೊ ಇದು ವರ್ಲ್ಡ್ಸ್ ಕಲ್ತ್ರಿ. ಮತ್ತೆ ಮೇಲ್ದು ಹೋಗ್ಬೇಕಾದ್ರೆ ಪಾರ್ಟ್ಸ್ ಕಲಿತೀರಾ, ಫಿಲಮೆಂಟ್ ಮತ್ತೆ ಆಂಥರು. ಫಿಮೇಲ್ ಅಂತ ಅಂದ್ರೆ ಅದ್ರದ್ದು ಪಿಸ್ಟಲ್ ಪಾರ್ಟ್ಸ್ ಕಲಿತೀರಾ. ನೆಕ್ಸ್ಟ್, ಆ ಪಾರ್ಟ್ ಅಲ್ಲಿ ಮೆಗಾಸ್ಪೋರೋಜೆನೆಸಿಸ್, ಹೇಗೆ ಒಂದು ಗ್ಯಾಮೆಟ್ ಫಾರ್ಮ್ ಆಯ್ತು, ಮತ್ತೆ ಇಲ್ಲಿ ಮೇಲ್ ಅಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್, ಹೇಗೆ ಒಂದು ಗ್ಯಾಮೆಟ್ ಫಾರ್ಮ್ ಆಯ್ತು, ಆ ಗ್ಯಾಮೆಟ್ ಅಲ್ಲಿ ಏನೇನಿದೆ, ವೆಜಿಟೇಟಿವ್ ಸೆಲ್ಸ್ ಇದೆ, ಮೇಲ್ ಗ್ಯಾಮೆಟ್ಸ್ ಇದೆ. ಇಲ್ಲಿ ಈ ಗ್ಯಾಮೆಟ್ ಅಲ್ಲಿ ಏನಿದೆ, 8 ನ್ಯೂಕ್ಲಿಯಸ್ ಇದೆ, 7 ಸೆಲ್ ಇದೆ. ಈ 8 ನ್ಯೂಕ್ಲಿಯಸ್ ಹೆಂಗಾಯ್ತು ಅಂತ ತಿಳ್ಕೊಟ್ಟಿದೆ ನೋಡು. 3 ಸೆಲ್ಸ್ ಆಂಟಿಪೊಡಾಲ್ಸ್ ಅಲ್ಲಿ, 2 ನ್ಯೂಕ್ಲಿಯರ್ ಸೆಲ್ಸ್ ಅದು ಸೆಂಟ್ರಲ್ ಇರೋದು, 3 ಸೆಲ್ಸ್ ಯಾವ್ದು, ಎಗ್ ಮತ್ತೆ ಸಿನರ್ಗಿಟ್ಸ್, 2 ಸಿನರ್ಗಿಟ್ಸ್ 1 ಎಗ್. ಓಕೆನಾ? ಸೊ ಇದಿಷ್ಟು. ನೆಕ್ಸ್ಟ್, ಇದೆರಡು ಗ್ಯಾಮೆಟ್ಸ್ ಫಾರ್ಮ್ ಆದ ತಕ್ಷಣ ಏನಾಗುತ್ತೆ, ಪಾಲಿನೇಷನ್ ಆಗುತ್ತೆ. ಸೊ ಪಾಲಿನೇಷನ್ ಆದ ತಕ್ಷಣ ಏನಾಗುತ್ತೆ, ಇಲ್ಲ ಸಿನ್ಗ್ಯಾಮಿ ಆಗುತ್ತೆ, ಇಲ್ಲ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲೊಂಚೂರು ಆರೋ ಚೇಂಜಸ್ ಇದೆ. ಡಬಲ್ ಫರ್ಟಿಲೈಸೇಷನ್ ಇಂದ ಸಿನ್ಗ್ಯಾಮಿ ಅಲ್ಲ, ಸಿನ್ಗ್ಯಾಮಿ ಆದ್ಮೇಲೆ ಡಬಲ್ ಫರ್ಟಿಲೈಸೇಷನ್. ಯಾಕಂದ್ರೆ ಫಸ್ಟ್ ಮದ್ವೆ ಆದ್ಮೇಲೆ ಸೆಕೆಂಡ್ ಮದ್ವೆ ಆಗೋದು. ಫಸ್ಟ್ ಎಗ್ ಜೊತೆ ಫ್ಯೂಸ್ ಆದ್ಮೇಲೆ ಇದು ನೆಕ್ಸ್ಟ್ ಪೋಲಾರ್ ನ್ಯೂಕ್ಲಿಯಾಗೆ ಫ್ಯೂಸ್ ಆಗುತ್ತೆ. ಓಕೆನಾ? ಸಿನ್ಗ್ಯಾಮಿ ಅಂತ ಅಂದ್ರೇನು, ಒಂದು ಗ್ಯಾಮೆಟ್ ಆಫ್ ಎಗ್ ಅಂದ್ರೆ ಫಿಮೇಲ್, ಒನ್ ಗ್ಯಾಮೆಟ್ ಆಫ್ ಮೇಲ್ ಫ್ಯೂಸ್ ಆಗುತ್ತೆ. ಇಲ್ಲಿ ಟ್ರಿಪಲ್ ಫ್ಯೂಷನ್ ಅಂದ್ರೆ ಏನು, 2 ಗ್ಯಾಮೆಟ್ಸ್ ಅಥವಾ 2 ನ್ಯೂಕ್ಲಿಯಸ್ ಆಫ್ ಫಿಮೇಲ್ ಮತ್ತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಸಿಂಗ್ಯಾಮಿ ಆಯ್ತು, ಇಲ್ಲಿ ಟ್ರಿಪಲ್ ಫ್ಯೂಷನ್ ಆಯ್ತು. ನೆಕ್ಸ್ಟ್, ಸಿನ್ಗ್ಯಾಮಿ ಆಗೋದ್ರಿಂದ ಡೈರೆಕ್ಟ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ, ಅದು 2N. ಬಟ್ ಇಲ್ಲಿ ಟ್ರಿಪಲ್ ಫ್ಯೂಷನ್ ಇಂದ ಪ್ರೈಮರಿ ಎಂಡೋಸ್ಪರ್ಮ್ ಆಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ಇಂದ ಆಕ್ಚುಯಲ್ ಎಂಡೋಸ್ಪರ್ಮ್ ಆಗುತ್ತೆ, ಆಕ್ಚುಯಲ್ ಎಂಡೋಸ್ಪರ್ಮ್ ಇಂದ ಸೀಡ್ಸ್ ಫಾರ್ಮ್.